ನಮಸ್ಕಾರ. ಸಂಸ್ಕಾರದ ಬೆಳಕು, ಆಹಾರ, ಆಧ್ಯಾತ್ಮ, ಆದ್ಯೋಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಆಹಾರ ಮನುಷ್ಯನಿಗೆ ಬಹಳ ಮುಖ್ಯ ಅಂತ ಎಲ್ರಿಗೂ ಗೊತ್ತು. ಊಟ ಮಾಡದೆ ಯಾರೂ ಇರದೇ ಇಲ್ಲ. ಆದರೆ ಈ ಆಹಾರದ ಮಹತ್ವವನ್ನು ನಮ್ಮ ಸನಾತನ ಧರ್ಮದಲ್ಲಿ ಅದ್ಭುತವಾಗಿ ತಿಳಿಸಿದ್ದಾರೆ. ಅನ್ನ ದೇವರಿಗಿಂತ ಇನ್ನು ದೇವರುಂಟೆ ಅಂತ ಸರ್ವಜ್ಞೆ ಕೇಳ್ತಾನೆ. ಅಷ್ಟೇ ಅಲ್ಲ, ಅನ್ನವೇ ಬ್ರಹ್ಮ, ಹಸಿದವನಿಗೆ ಅನ್ನವೇ ದೇವರು ಅಂತ ಹೇಳ್ತಾರೆ. ಹಾಗಾಗಿ ಅನ್ನಕ್ಕೆ ಬಹಳ ಮಹತ್ವ ಕೊಟ್ಟಿದ್ದೀವಿ. ಆದರೆ ಈ ಅನ್ನ ಹೇಗೆ ತಗೊಳ್ಬೇಕು, ಯಾವುದು ಒಳ್ಳೆಯದು ಅನ್ನೋದು ನಮಗೆ ಗೊತ್ತಿಲ್ಲ. ನಮ್ಮ ಸಂಸ್ಕೃತಿಯ ಪ್ರಕಾರ ಬಾಳೆ ಎಲೆ ಮೇಲೆ ಮಾಡುವಂಥ ಊಟ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಬಾಳೆ ಎಲೆ ಜಗತ್ತಿನಲ್ಲೇ ಮೊದಲ ಡಿಸ್ಪೋಸಿಬಲ್ ಪ್ಲೇಟ್ ಅಂತ ಹೇಳ್ಬೋದು. ಅದಕ್ಕಿಂತ ಮುಖ್ಯವಾಗಿ ಹಳೆ ಕಾಲದಲ್ಲಿ ಯಾರಾದರೂ ವಿಷ ಬೆರೆಸಿದ್ರೆ ಅನ್ನ ಬಾಳೆ ಎಲೆಯಲ್ಲಿ ಹಾಕ್ತಾ ಇದ್ದಂಗೆ ಬಾಳೆ ಎಲೆ ಕಪ್ಪಗಾಗ್ತಾ ಇತ್ತು. ಅವ್ರಿಗೆ ಗೊತ್ತಾಗ್ತಾ ಇತ್ತು ವಿಷ ಬೆರೆತಿದೆ ಅಂತ. ಹಾಗಾಗಿ ಬಾಳೆ ಎಲೆಯ ಊಟವನ್ನು ಬಹಳ ಆರೋಗ್ಯಕರ ಅಷ್ಟೇ ಅಲ್ಲ, ಅದು ಅವ್ರಿಗೆ ಜೀವನಕ್ಕೂ ಒಳ್ಳೆಯದು ಅಂತ ತಿಳ್ಕೊಂಡಿದ್ರು. ನೋಡಿ, ಬಾಳೆ ಎಲೆ ಊಟ ಮಾಡುವಾಗ ಎಡಗಡೆಗೆ ಕೊನೆಗೆ ಉಪ್ಪನ್ನು ಹಾಕ್ತಾರೆ, ಉಪ್ಪಿನ ಪಕ್ಕಕ್ಕೆ ಉಪ್ಪಿನಕಾಯಿ ಹಾಕ್ತಾರೆ. ನಮಗೆ ಇವತ್ತು ವೈಜ್ಞಾನಿಕವಾಗ ಗೊತ್ತಾಗಿದೆ, ಈ ಸೋಡಿಯಂ ಕ್ಲೋರೈಡು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಆದ್ದರಿಂದ ಉಪ್ಪನ್ನು ಕಡಿಮೆ ಬಳಸಬೇಕು, ಕೊನೆಗಿರಬೇಕು, ಅದನ್ನ ಮುಟ್ಟಬಾರ್ದು ಅಂತ ಕೊನೆಗೆ ಹಾಕಿರ್ತಾರೆ. ಅದ್ರ ಪಕ್ಕಕ್ಕೆ ಎರಡು ಮೂರು ಕೋಸಂಬರಿ ಹಾಕಿರ್ತಾರೆ, ಅದು ದ್ವಿದಳದಿಂದ ಮಾಡಿರುವಂಥದ್ದು. ಈ ದ್ವಿದಳದಿಂದ ಮಾಡಿರುವಂಥ ಕೋಸಂಬರಿ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಒಂದು, ಅದು ಪ್ರೋಟೀನ್ಸ್ನ ಕೊಡುತ್ತೆ, ಅದರ ಜೊತೆಗೆ ನಮ್ಮ ಬ್ಲಡ್ ಪ್ರೆಷರು, ಅದು ಈ ಹೆಸರು ಬೇಳೆಯಲ್ಲಿ ಮಾಡಿದಂಥದ್ದು ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಇನ್ನು ಎರಡು ಮೂರು ತರಕಾರಿಗಳನ್ನ ಕೊಡ್ತಾರೆ. ತರಕಾರಿಗಳಲ್ಲಿ ಫೈಬರ್ಸ್ ಇರುತ್ತೆ. ಈ ಫೈಬರ್ಸಿಂದ ಹಾರ್ಟ್ ಅಟ್ಯಾಕು ಮತ್ತು ಕರುಳಿನ ಬೇನೆ, ಕ್ಯಾನ್ಸರ್ ಆಗೋದು ಕಡಿಮೆ ಅಂತ ಗೊತ್ತಾಗಿದೆ. ಅದರ ಜೊತೆಗೆ ನಾವೇನಿವತ್ತು ಫುಡ್ ಪಿರಮಿಡ್ ಅಂತೀವಲ್ಲ, ಆ ಫುಡ್ ಪಿರಮಿಡ್ ಕೆಳಗಡೆಗೆ ಕಾರ್ಬೋಹೈಡ್ರೇಟು, ಮಧ್ಯಕ್ಕೆ ಪ್ರೋಟೀನು, ಮೇಲೆ ಫ್ಯಾಟ್ ಇರುತ್ತಲ್ಲ, ಇದನ್ನು ನಾವು ನೋಡಿದರೆ ಅನ್ನ, ಅನ್ನದ ಮೇಲೆ ತೊವೆ, ತೊವೆ ಮೇಲೆ ತುಪ್ಪ, ಅಂದರೆ ಅದು ಫುಡ್ ಪಿರಮಿಡ್. ಈ ಫುಡ್ ಪಿರಮಿಡ್ ಜೊತೆಗೆ ನಾವು ಸಾರು, ಸಾಂಬಾರು, ಅದರಲ್ಲಿರೋ ಹೋಳು ಕಾಳುಗಳ ಜೊತೆಗೆ ಬೇಳೆ, ಬೇಳೆಯ ಜೊತೆಗೆ ತರಕಾರಿಗಳನ್ನು ತಗೊಳ್ಳೋದ್ರಿಂದ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಇದರ ಜೊತೆಗೆ ಮೊದಲು ತಗೊಳ್ಳುವಂಥದ್ದು ಬಲಗಡೆಗೆ ಸ್ವಲ್ಪವೇ ಸ್ವಲ್ಪ ಬೆಲ್ಲದಲ್ಲಿ ಮಾಡಿದಂಥ ಪಾಯಸ. ಆ ಪಾಯಸವನ್ನು ತಗೊಂಡ್ರೆ ಹೊಟ್ಟೆ ಹಸ್ತಿದ್ದು ಚೆನ್ನಾಗಾಗತ್ತೆ, ಬೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು, ಅದು ಸ್ವಲ್ಪ ಮಾತ್ರ ಹಾಕ್ತಾರೆ. ಇನ್ನು ಕೊನೆಗೆ ಮೊಸರನ್ನ, ಮೊಸರು ಭಾಳ ಆರೋಗ್ಯಕ್ಕೆ ಒಳ್ಳೆಯದು, ಅದು ಪ್ರೋಬಯೋಟಿಕ್ಕು. ಅದರ ಜೊತೆಗೆ ನಾವು ತಿಂದಂಥ ಆಹಾರದಲ್ಲಿ ಕೊಬ್ಬು ಇದ್ದರೆ ಅದನ್ನು ಅಬ್ಸಾರ್ಬ್ ಆಗದಂಗೆ, ಕೊಲೆಸ್ಟ್ರಾಲ್ ಅಬ್ಸಾರ್ಬ್ ಮಾಡೋದನ್ನು ನಿಯಂತ್ರಣ ಮಾಡುತ್ತೆ. ಕೊನೆಗೆ ಬಾಳೆಹಣ್ಣು, ಬಾಳೆಹಣ್ಣು ಆಸಿಡಿಟಿ ಬರ್ತ ಹಾಗೆ ನೋಡ್ಕೊಳ್ಳುತ್ತೆ, ಆರೋಗ್ಯಕ್ಕೆ ಒಳ್ಳೆಯದು. ಆಮೇಲೆ ಮಜ್ಜಿಗೆನೋ ಅಥವಾ ಬಾಳೆಹಣ್ಣು ತಗೊಂಡು ಮುಗಿಸ್ತೀವಿ. ಹಾಗಾಗಿ ಈ ಬಾಳೆ ಎಲೆ ಇರುವಂಥ ಆಹಾರ ನಾವೇನು ಸೇವನೆ ಮಾಡ್ತೀವಲ್ಲ, ಇದು ಅತ್ಯಂತ ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳ್ಬೋದು. ಇದರಲ್ಲಿ ಕಾರ್ಬೋಹೈಡ್ರೇಟು, ಪ್ರೋಟೀನು, ಫ್ಯಾಟ್ಸು, ಜೊತೆಗೆ ಮೈಕ್ರೋನ್ಯೂಟ್ರಿಯೆಂಟ್ಸು, ಎಲೆಕ್ಟ್ರೋಲೈಟ್ಸು, ಅದರ ಜೊತೆಗೆ ನಮಗೆ ಬೇಕಾಗುವಂಥ ಎಲ್ಲ ಲವಣಗಳು ಅದರಲ್ಲಿ ಬರೋದ್ರಿಂದ, ಅದರ ಜೊತೆಗೆ ಪ್ರೋಬಯೋಟಿಕ್ಕು ಮೊಸರನ್ನು ತಗೊಳ್ಳೋದ್ರಿಂದ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಹಾಗಾಗಿ ನೆನಪಿಟ್ಕೊಳ್ಳಿ, ಬಾಳೆ ಎಲೆ ಊಟ ವಿಶ್ವಕ್ಕೆ ಮಾದರಿ ಅನ್ನೋದನ್ನು ಮರಿಬೇಡಿ. ನಮಸ್ಕಾರ.